ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಶಿವಮೊಗ್ಗ ನಗರದಲ್ಲಿ ಮತಯಾಚನೆ ಕಾರ್ಯ ಆರಂಭಿಸಿದರು. ಸಾಗರ ರಸ್ತೆಯಲ್ಲಿರುವ ದ್ವಾರಕಾ ಕಲ್ಯಾಣ ಮಂದಿರದ ಬಳಿ ಶ್ರೀ ದುರ್ಗಾ ಚೌಡೇಶ್ವರಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಚೌಡೇಶ್ವರಿ ದೇವಿಯ ಆಶೀರ್ವಾದ ಪಡೆದರು. ನಂತರ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಮನೆ ಮನೆಗೆ ತೆರಳಿ ಕರಪತ್ರ ನೀಡಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಮಾಜಿ ಸದಸ್ಯ ಇ ವಿಶ್ವಾಸ್ ರಾಜಾರಾಮ್ ಸೇರಿದಂತೆ ಇನ್ನೂ ಹಲವರು ಇದ್ದರು. ಹಿರಿಯರ ಮಧ್ಯೆ ಫೋನಿಂಗ್ ತಗೊಂಡ್ರೆ ಏನು ಏನ್ ಕತೆ ಅಂತ ಮಧು ಮತ್ತು ಇಡೀ ಸಾಗರ ತಾಲೂಕಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕನೂ ಇರ್ತೀನಿ ನಾನು. 22ನೇ ತಾರೀಕು ಮಧುಲ್ನೇ ಹಳ್ಳಿ 8 ಗಂಟೆಗೆ ನಾನು ಈ ಹಳ್ಳಿಗೆ ಬರ್ತೇನೆ 22ನೇ ತಾರೀಕು. ಯಾಕಂದ್ರೆ ತುಂಬ ಜನ ಬಂದು ಕಾದೋಗೇರೆ ಹೊರತು ಒಂದು ಕ್ಷಮೆ ಕೇಳಬೇಕು. ಎರಡನೇದು ಅವರೆಲ್ಲರೂ ಕೂಡ ನನ್ನ ಬೆಂಬಲಕ್ಕೆ ನಿಂತ್ಕೊಳ್ಳಿ. ಹುಚ್ಚರಾಯಪ್ಪನವ್ರು ಹೇಳ್ತಾ ಇದ್ರು ನಾನು ಮುಖ್ಯಮಂತ್ರಿ ಅರ್ಥ ಏನಿದೆ ಹೆಣ್ಮಕ್ಳೆಲ್ಲ ಒಳ ಬರ್ರ ಸುಬ್ಬಣ್ಣ ಸುಬ್ಬಣ್ಣ ಅಲ್ಲೇ ಬರ್ರಿ ಶಿವಣ್ಣ ಹಿಂದೆ ಬನ್ನಿ ಶಿವಣ್ಣ ಹೋಗ್ರಿ ಅಲ್ಲಿ ಮುಂದೋಗ್ರಿ ಅಮ್ಮ ಮುಂದೋಗ್ರಿ ಆಶೀರ್ವಾದ ಮಾಡ್ಬೇಕಪ್ಪ ಚೆನ್ನಾಗಿರಮ್ಮ ಇದರ ಕಡೆ